ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೂ ಕನ್ನಡ ಟಿವಿ. ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ಬರುವ ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪ್ರಪಂಚದ ಎರಡನೇ ಮಹಾಯುದ್ಧದಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ನಡೆದಿರುವ ದಾಳಿ ಇಡೀ ಜಗತ್ತನ್ನು ಶಾಕ್ ಆಗೋ ಥರ ಮಾಡಿತ್ತು. ಆ ಯುದ್ಧದಲ್ಲಿ ಜಪಾನ್ ಸರಿಸುಮಾರು 30 ಲಕ್ಷ ಜನರನ್ನು ಕಳೆದುಕೊಳ್ತು. ಜಪಾನ್ ತನ್ನ ದೇಶದ 75% ಹಣವನ್ನು ಈ ಮಹಾಯುದ್ಧಕ್ಕೆ ಖರ್ಚು ಮಾಡಿತು. ಅದು ಆದ ನಂತರ ಮತ್ತೆ ಜಪಾನ್ ತನ್ನ ಕಾಲಿನ ಮೇಲೆ ತಾನು ನಿಲ್ಲುವುದು ಅಸಾಧ್ಯ, ಅದು ಅಲ್ಲದೆ ಯಾವಾಗಲೂ ಭೂಕಂಪಕ್ಕೆ ಒಳಗಾಗುವ ಈ ದೇಶ ಯಾವ ಥರ ಡೆವಲಪ್ ಆಗುತ್ತೆ ಎಂದು ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಅಂದ್ಕೊಂಡಿದ್ರು. ಆದರೆ ಪರಿಸ್ಥಿತಿ ಬೇರೆಯೇ ಆಗಿತ್ತು. ಜಪಾನ್ ಅನ್ನೋದು ಮೋಸ್ಟ್ ಅಡ್ವಾನ್ಸ್ಡ್ ಆ್ಯಂಡ್ ಫ್ಯೂಚರಿಸ್ಟಿಕ್ ಕಂಟ್ರಿ ಎಂದು ಇವಾಗ ಅರ್ಥ ಆಗ್ತಾ ಇದೆ. ಪ್ರಪಂಚದ ಎರಡನೇ ಮಹಾಯುದ್ಧದಲ್ಲಿ ನಡೆದಿರುವ ಡ್ಯಾಮೇಜ್ನಿಂದ ಹೊರಗಡೆ ಬಂದು ಜಪಾನ್ ಡೆವಲಪ್ ಆಗಿರೋದು ನೋಡಿ ಇಡೀ ಜಗತ್ತೇ ಶಾಕ್ ಆಯಿತು. ದೇಶಪೂರ್ತಿ ನಾಶವಾದ ಜಪಾನ್ ಈ ಪ್ರಪಂಚಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಮಾಡೋ ಹಾಗೆ ಯಾವ ಥರ ಬೆಳೆದಿದೆ ಎಂದು ನೀವು ತಿಳ್ಕೊಂಡ್ರೆ ನೀವೆಲ್ಲ ಜಪಾನ್ಗೆ ಫ್ಯಾನ್ ಆಗಿಬಿಡ್ತೀರ. ಮತ್ತ್ಯಾಕೆ ತಡ, ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ನಂಬರ್ 1, ಪೋಸ್ಟ್ ವಾರ್ ಡೆವಲಪ್ಮೆಂಟ್. ಪ್ರಪಂಚದ ಎರಡನೇ ಮಹಾಯುದ್ಧಕ್ಕಿಂತ ಮುಂಚೆ ಫೈನಾನ್ಷಿಯಲಿ ತುಂಬ ಡೆವಲಪ್ ಆಗಿದ್ದ ಜಪಾನ್ ಮಹಾಯುದ್ಧದಲ್ಲಿ ಎಲ್ಲವನ್ನು ಬಿಟ್ಟು ಯುದ್ಧಕ್ಕೆ ಏನು ಬೇಕೋ ಲೈಕ್ ಬಾಂಬ್ಸ್, ಗನ್ಸ್, ಇವುಗಳ ತಯಾರಿಕೆಯಲ್ಲಿ ತನ್ನ ದೃಷ್ಟಿ ಹರಿಸ್ತು. ಎರಡನೇ ಮಹಾಯುದ್ಧದಲ್ಲಿ ಕೊನೆಗೆ ಜಪಾನ್ ಸರೆಂಡರ್ ಆದಾಗ ದೇಶದ ಪರಿಸ್ಥಿತಿ ಒಮ್ಮೆ ಹಿಂದಿರುಗಿ ನೋಡಿಕೊಂಡ್ರೆ ಪ್ರಾಣ ಮತ್ತು ಆಸ್ತಿ ನಷ್ಟ ಬಿಟ್ಟು ಜಪಾನ್ಗೆ ಏನೂ ಉಳಿದಿರಲಿಲ್ಲ. ಒಂದು ಕಡೆ ಸೋತಿರುವ ಅವಮಾನ, ಇನ್ನೊಂದು ಕಡೆ ಆರ್ಥಿಕವಾಗಿ ಪತನವಾಗಿದೆ. ಈ ಸಮಯದಲ್ಲೇ ಜಪಾನ್ ಪ್ರಪಂಚಕ್ಕೆ ತಾನು ಏನು ಅಂತ ತೋರಿಸಬೇಕು ಎಂಬುವ ಅಚಲ ನಿರ್ಧಾರ ಕೈಗೊಳ್ಳುತ್ತೆ. ಅಂದುಕೊಂಡ ಹಾಗೆ ಕೆಲವು ಪೊಲಿಟಿಕಲ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಮಹಾಯುದ್ಧದಲ್ಲಿ ಜಪಾನ್ಗೆ ಶತ್ರು ದೇಶ ಆದ ಅಮೇರಿಕ ಸಹಾಯವನ್ನು ಮಾಡುತ್ತೆ. ಅದಕ್ಕೂ ಒಂದು ಕಾರಣವಿರುತ್ತೆ. ಸೋತಿರುವ ಟೆನ್ಷನ್ನಲ್ಲಿರುವ ಜಪಾನ್ ಸೋವಿಯತ್ ಯೂನಿಯನ್ನ ಹಿಡ್ಕೊಂಡು ಕಮ್ಯುನಿಸ್ಟ್ ಸೈಡ್ ಹೆಜ್ಜೆಗಳನ್ನು ಹಾಕಿದರೆ ಕಷ್ಟ ಎಂದು ಭಾವಿಸಿ ಅಮೇರಿಕ ಜಪಾನ್ಗೆ ಸಪೋರ್ಟ್ ಮಾಡಿತು. ಸೋವಿಯತ್ ಯೂನಿಯನ್ ಇನ್ಫ್ಲುಯೆನ್ಸ್ನಿಂದ ಕಡಿಮೆ ಮಾಡೋದರಲ್ಲಿ ಅಮೇರಿಕ ಸಕ್ಸಸ್ ಆಯಿತು. ಅದೇ ಥರ ಜಪಾನ್ ಮತ್ತೆ ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ. 1950ರಲ್ಲಿ ನಡೆದ ಕೊರಿಯನ್ ವಾರ್. ಈ ಯುದ್ಧದಲ್ಲಿ ಜಾಸ್ತಿ ಹಣವನ್ನು ಸಂಪಾದನೆ ಮಾಡಿರುವ ದೇಶ ಯಾವುದಾದ್ರೂ ಇದ್ದರೆ ಅದು ಜಪಾನ್. ಅದು ಯಾವ ಥರ ಅಂದರೆ, ಸೌತ್ ಕೊರಿಯಾಗೆ ಸಪೋರ್ಟ್ ಆಗಿ ಬಂದಿರುವ ಅಮೇರಿಕಾಗೆ ಜಪಾನ್ನಲ್ಲಿ ತನ್ನ ಸೈನಿಕ ಸ್ಥಾವರಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಯುದ್ಧಕ್ಕೆ ಬೇಕಾಗಿರುವ ಆಯುಧಗಳ ತಯಾರಿ ಮಾಡುವುದಕ್ಕೆ, ಫ್ಯಾಕ್ಟರೀಸ್ ರೆಡಿ ಮಾಡುವುದಕ್ಕೆ ಅಮೇರಿಕಾಗೆ ಜಪಾನ್ ಸಪೋರ್ಟ್ ಮಾಡುತ್ತೆ. ಈ ಥರ ಜಪಾನ್ ಕೊರಿಯನ್ ವಾರ್ನಿಂದ ಲಾಭವನ್ನು ಪಡೆದಿದೆ. ಅಷ್ಟೇ ಅಲ್ಲದೆ ಜಪಾನ್ ಡೆವಲಪ್ಮೆಂಟ್ನಲ್ಲಿ ಬಹುಮುಖ್ಯ ಪಾತ್ರ ಅಲ್ಲಿನ ಜನರು. ಅದು ಯಾವ ಥರ ಅಂದರೆ, ಸಾಧಾರಣವಾಗಿ ಜಪಾನ್ ದೇಶದ ಜನರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ರಜೆ ದಿನಗಳಲ್ಲೂ ಸಹ ನಿದ್ದೆ ಮಾಡಲಾರ್ದಂಗೆ ಕೆಲಸ ಮಾಡೋದು ಅಂದರೆ ಅವರಿಗೆ ಇಷ್ಟ. ಸೊ ಈ ಟೈಮ್ ಸೆನ್ಸ್ನ ಜಪಾನ್ ಗೌರ್ಮೆಂಟ್ ತುಂಬ ಯೂಸ್ ಮಾಡಿಕೊಂಡಿದೆ. ಇದೆಲ್ಲ ಸರಿ, ಹಿರೋಶಿಮಾ ಮತ್ತು ನಾಗಸಾಕಿ ದಾಳಿ ನಂತರ 1960ರಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿಯಾಗಿ ಜಪಾನ್ ಯಾವ ಥರ ಬದಲಾವಣೆ ಆಗಿದೆ, ಅಷ್ಟರ ಮಟ್ಟಿಗೆ ಜಪಾನ್ನಲ್ಲಿ ಏನೇ ನಡೆದಿದೆ, ಇದು ನಾವು ತಿಳ್ಕೋಬೇಕಂದರೆ ಮುಂಚಿತವಾಗಿ ನಾವು ಅನಲೈಸ್ ಮಾಡಬೇಕಾಗಿರುವ ವಿಷಯ ಜಪಾನ್ ಗೌರ್ಮೆಂಟ್ ಸ್ಕೀಮ್ಸ್. 1960ರ ಕಾಲದಲ್ಲಿ ಜಪಾನ್ ಡೆವಲಪ್ಮೆಂಟ್ ಆ ದೇಶದ ಚರಿತ್ರೆಯಲ್ಲೇ ಉತ್ತಮವಾದದ್ದು ಎಂದು ಎಕನಾಮಿಸ್ಟ್ಗಳು ಹೇಳ್ತಾರೆ. ಆ ಸಮಯದಲ್ಲಿ ಜಪಾನ್ ಗೌರ್ಮೆಂಟ್ ತೆಗೆದುಕೊಂಡಿರುವ ನಿರ್ಣಯಗಳಿಂದ ಜಪಾನ್ ಎಕಾನಮಿ ಪ್ರಸ್ತುತ ಸ್ಥಿರವಾಗಿ ನಿಂತಿದೆ. ಇಲ್ಲಿ ಜಪಾನ್ ತೆಗೆದುಕೊಂಡಿರುವ ಮೊದಲನೇ ಪಾಲಿಸಿ ಏನೆಂದರೆ ಇಂಡಸ್ಟ್ರಿಯಲ್ ಪಾಲಿಸಿ. ಈ ಪಾಲಿಸಿನ ಸರಿಯಾಗಿ ರನ್ ಮಾಡುವುದಕ್ಕೆ ಜಪಾನ್ ಕ್ರಿಯೇಟ್ ಮಾಡಿದ್ದು MITI, ಮಿನಿಸ್ಟ್ರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ. ಈ ಮಿನಿಸ್ಟ್ರಿ ತೆಗೆದುಕೊಂಡಿರುವ ಮೊದಲನೇ ಮೇಜರ್ ಎಕನಾಮಿಕ್ ರಿಫಾರ್ಮ್ ಏನೆಂದರೆ ಕಿಶಾ ಸಿಶನ್ ಒಶಿಕಿ. ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಇನ್ಕ್ಲೈನ್ಡ್ ಪ್ರೊಡಕ್ಷನ್ ಮೋಡ್. ಈ ಎಕನಾಮಿಕ್ ರಿಫಾರ್ಮ್ನಲ್ಲಿ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದು ರಾ ಮೆಟೀರಿಯಲ್ ಪ್ರೊಡಕ್ಷನ್. ಕಾಟನ್, ಸ್ಟೀಲ್, ಕೋಲ್ ಅಂತಹ ರಾ ಮೆಟೀರಿಯಲ್ನ ಮುಂಚೆಗಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಅವರ ಜನರನ್ನು ಜಪಾನ್ ಗೌರ್ಮೆಂಟ್ ಜಾಸ್ತಿ ರಿಕ್ರೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರತಿಯೊಬ್ಬರಿಗೂ ಏನೋ ಒಂದು ಜಾಬ್ ಕೊಡುತ್ತೆ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಪುರುಷರಿಗಿಂತ ಮಹಿಳೆಯರನ್ನೇ ಜಾಸ್ತಿ ರಿಕ್ರೂಟ್ ಮಾಡಿಕೊಂಡಿದೆ. ಇದರಿಂದ ಯುದ್ಧದಿಂದ ಬಂದಿರುವ ನಷ್ಟ ನೋವು ಇವುಗಳಿಂದ ಜಪಾನ್ ಹೊರಗಡೆ ಬಂದಿದೆ. ನಂಬರ್ 2, ದ ಆರ್ಕಿಟೆಕ್ಟ್ ಆಫ್ ಜಪಾನ್ ಎಕನಾಮಿಕಲ್ ಮಿರಾಕಲ್. ಅದು ಆದ ನಂತರ ಜಪಾನ್ ಎಕಾನಮಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಆಗಿನ ಜಪಾನ್ ಪ್ರೈಮ್ ಮಿನಿಸ್ಟರಾದ ಅಯಾತೋ ಇಕೆದಾ. ಜಪಾನ್ನಲ್ಲಿ ನಡೆದಿರುವ ಮಿರಾಕಲ್ಸ್ನಲ್ಲಿ ಇವರು ಪ್ರಮುಖವಾದ ಆರ್ಕಿಟೆಕ್ಟ್ ಎಂದು ಬಹಳ ಪೊಲಿಟಿಷಿಯನ್ಸ್ ಹೇಳಿದರು. ಇವರು ಬರುವ ಮುಂಚೆ ಜಪಾನ್ನಲ್ಲಿ ವ್ಯಾಪಾರಗಳು ಜಪಾನ್ನಲ್ಲೇ ಕೆಲವು ಮೊನೋಪೊಲೀಸ್ಗಳ ನಡುವೆ ನಡೀತಾ ಇದ್ವಂತೆ. ಈ ಮೊನೋಪೊಲಿ ಮಾಡೋ ಬಿಸ್ನೆಸ್ ಫ್ಯಾಮಿಲೀಸ್ನ ಜಯಾಬುಟ್ಸು ಅಂತ ವರ್ಲ್ಡ್ ವಾರ್ ಸಮಯದಲ್ಲಿ ಹೇಳ್ತಾ ಇದ್ರು. ಅದು ಆದ ಮೇಲೆ ಇವರನ್ನು ಕೈರೆಟ್ಸು ಅಂತ ಕರೆಯಲು ಸ್ಟಾರ್ಟ್ ಮಾಡಿದರು. ಮಹಾಯುದ್ಧ ಆದ ನಂತರ ಜಪಾನ್ ಯುದ್ಧ ಮಾಡಬೇಕು, ಪ್ರಪಂಚವನ್ನೇ ಆಕ್ರಮಿಸಬೇಕು ಎನ್ನುವ ಇವರ ಆಸೆಗೆ ಜೀವ ನೀಡಿದ ಕೆಲವು ಜಯಾಬಿಟ್ಸರನ್ನು ದೊಡ್ಡ ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಆ್ಯಂಟಿ ಮೊನೋಪೊಲಿ ಲಾ ಒಳಗಡೆ ತಂದಿತು. ಆ ಲಾ ಪ್ರಕಾರ ಇವರ ಬಾಯ್ ಲಾಕ್ ಮಾಡಲಾಯಿತು. ಆದರೆ 1960 ಹಯತೋ ಇಕಿದ ಬರುವ ಸಮಯಕ್ಕೆ ಅಮೇರಿಕನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಜಪಾನ್ನಲ್ಲಿ ಜಾಸ್ತಿ ವ್ಯಾಪಾರವನ್ನು ಮಾಡ್ತಾ ಇದ್ವು. ಜಪಾನ್ನಲ್ಲಿ ಆಲ್ರೆಡಿ ಇದ್ದ ಟೊಯಾಟಾ, ಮಿತ್ಸುಬಿಷಿಗಳಿಗಿಂತ ಅಮೇರಿಕ ಕಂಪನಿಗಳಾದ ಫೋರ್ಡ್, ಜನರಲ್ ಮೋಟರ್ಸ್ ಜಾಸ್ತಿ ಬಿಸ್ನೆಸ್ ಮಾಡ್ತಾ ಇದ್ವು.
ಸೊ ಜಪಾನ್ನಲ್ಲಿ ಲೋಕಲ್ ಕಂಪನೀಸ್ ಉದ್ದಾರ ಆಗಬೇಕು ಎನ್ನುವ ಉದ್ದೇಶದಿಂದ ಬ್ಯಾಂಕ್ ಆಫ್ ಜಪಾನ್ನಿಂದ ಲೋಕಲ್ ಕಂಪನಿಗೆ ಲೋನ್ಸ್ನ ಜಾಸ್ತಿ ಕೊಡಲು ಸ್ಟಾರ್ಟ್ ಮಾಡಿತು. ಆ ಲೋಕಲ್ ಬ್ಯಾಂಕ್ಸ್ನಿಂದ ಲೋಕಲ್ ಕಂಪನಿಗಳಿಗೆ ಅಂದರೆ ಕೈರೇಟ್ಸೋನಲ್ಲಿರುವ ಕಂಪನೀಸ್, ಆ ಕಂಪನೀಸ್ಗಳು ಲೋನ್ಸ್ನ ತೆಗೆದುಕೊಂಡು ಅವರ ವ್ಯಾಪಾರಗಳನ್ನು ಮತ್ತೆ ಆರಂಭಿಸಿದರು. ಈ ಥರ ಕೈರೇಟ್ಸೋನಲ್ಲಿರುವ ಕಂಪನಿಗಳು ಅಂದರೆ ಜಪಾನ್ನಲ್ಲಿರುವ ಲೋಕಲ್ ಕಂಪನಿಗಳು ಎಲ್ಲ ಉದ್ದಾರ ಆಗಿಬಿಟ್ಟಿದ್ದು. ಅಷ್ಟೇ ಅಲ್ಲದೆ ಈ ಲೋಕಲ್ ಕಂಪನೀಸ್ ಅವುಗಳಿಗೆ ಬೇಕಾಗಿರುವ ಹಣಕ್ಕಿಂತ ಜಾಸ್ತಿ ಹಣವನ್ನು ಲೋಕಲ್ ಬ್ಯಾಂಕ್ಸ್ನಿಂದ ಲೋನ್ ತೆಗೆದುಕೊಂಡಿರುವುದರಿಂದ ಆ ಲೋಕಲ್ ಬ್ಯಾಂಕ್ ಸಹ ಬ್ಯಾಂಕ್ ಆಫ್ ಜಪಾನ್ ಮೇಲೆ ಡಿಪೆಂಡ್ ಆಗಿದ್ದು. ಇದರಿಂದ ಬ್ಯಾಂಕ್ ಆಫ್ ಜಪಾನ್ ಲೋಕಲ್ ಬ್ಯಾಂಕ್ಸ್ ಮೇಲೆ ಮತ್ತು ಕ್ಯಾರೆಟ್ಸೋನಲ್ಲಿರುವ ಕಂಪನಿಗಳ ಮೇಲೆ ತನ್ನ ಆಧಿಪತ್ಯವನ್ನು ಜಾಸ್ತಿ ಮಾಡಿಕೊಳ್ತು. ಅಷ್ಟೇ ಅಲ್ಲದೆ ಕ್ಯಾರೆಟ್ಸೋನಲ್ಲಿರುವ ಕಂಪನಿಗಳು ಮತ್ತು ಅದರಲ್ಲಿರುವ ಲೋಕಲ್ ಬಿಸ್ನೆಸ್ಗಳು ಒಂದು ಕಂಪನಿ ಶೇರ್ಸ್ನ ಇನ್ನೊಂದು ಕಂಪನಿಯನ್ನು ಕೊಂಡುಕೊಳ್ಳುವುದು, ಈ ಥರ ಲೋಕಲ್ ಕಂಪನೀಸ್ ಎಲ್ಲ ಒಂದು ಕಂಪನಿ ಜೊತೆ ಸೇರಿ ಇನ್ನೊಂದು ಕಂಪನಿ ಜೊತೆಯಾಗಿರುವುದರಿಂದ ಫಾರಿನ್ ಕಂಪನೀಸ್ಗೆ ಚಾನ್ಸ್ ಇರಲಾರ್ದಂಗೆ ಮಾಡಿಬಿಟ್ಟಿದ್ರು. ಇಂಟನ್, ಟೊಯಾಟಾ, ಮಿತ್ಸುಬಿಷಿ ಕಂಪನಿಗಳು ಮತ್ತೆ ಫಾರ್ಮ್ಗೆ ಬಂದು ಬಿಟ್ಟಿದ್ವು. ಮತ್ತು ಈ ಕ್ಯಾರೆಟ್ಸೋನಲ್ಲಿರುವ ಎಲ್ಲ ಕಂಪನಿಗಳು ಮತ್ತೆ ಮೊನೋಪಲಿಗಳು ಸ್ಟಾರ್ಟ್ ಮಾಡಲು ಆರಂಭಿಸಿದ್ದಾವೆ. ಈ ಲೋನ್ ಸಿಸ್ಟಮ್ ಅನ್ನೋದು ಇಲ್ಲಿಯವರೆಗೆ ಕಂಟಿನ್ಯೂ ಆಗ್ತಾನೇ ಇದೆ. ಅಂದರೆ ಮೊನೋಪೋಲಿ ಅನ್ನೋದು ಜಪಾನ್ನಲ್ಲಿ ಇಲ್ಲಿಯವರೆಗೂ ಅದೇ ಥರ ಇದೆ. ಅದೇ ಥರ ಈ ಕ್ಯಾರೆಟ್ಸೋನಲ್ಲಿರುವ ಕಂಪನಿಗಳು ತಯಾರು ಮಾಡುವ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡಿ ಪ್ರಪಂಚವ್ಯಾಪ್ತಿಯಾಗಿ ಜಪಾನೀಸ್ ಕಂಪನೀಸ್ಗೆ ಹೋಗೋ ಥರ ಹಯತೋಹಿಕ್ಕಿದ ಕೆಲವು ಫಾರಿನ್ ಎಕ್ಸ್ಚೇಂಜ್ ಪಾಲಿಸಿನ ತೆಗೆದುಕೊಂಡು ಬಂದಿರೋದರಿಂದ ಟೊಯೋಟಾ ಕಾರ್ಗಳಿಂದ ಹಿಡಿದು ಸೋನಿ ಐಪ್ಯಾಡ್ವರೆಗೂ ಜಪಾನೀಸ್ ಪ್ರಾಡಕ್ಟ್ಸ್ ಎಲ್ಲವೂ ಪ್ರಪಂಚದ ತುಂಬ ಸುತ್ತಲೂ ಸ್ಟಾರ್ಟ್ ಆದವು. ಅಷ್ಟೇ ಅಲ್ಲದೆ ಆವಾಗಿನ ಪ್ರೈಮ್ ಮಿನಿಸ್ಟರ್ ಆದ ಹಯತೋ ಇಕ್ಕಿದ ಜನಗಳಿಂದ ಜಾಸ್ತಿ ಖರ್ಚು ಮಾಡಿಸಿದರೆ ಜಾಸ್ತಿ ಪ್ರಾಡಕ್ಟ್ಸ್ ಸೇಲ್ ಆಗ್ತಾವೆಂದು ತಿಳ್ಕೊಂಡು ಕೆಲವು ಪ್ರೈವೇಟ್ ಕಂಪನಿ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ ರೆಗ್ಯುಲೇಷನ್ಸ್ನ ತೆಗೆದು ಬಿಟ್ಟಿದ್ದರು. ಆವಾಗ ಜನರು ಜಾಸ್ತಿ ಖರ್ಚು ಮಾಡಲು ಸ್ಟಾರ್ಟ್ ಮಾಡಿದರು, ಪ್ರೈವೇಟ್ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಆ ಥರ ಜಪಾನ್ಗೆ ಮೆಲ್ಲನೆ ಲಾಭಗಳು ಬರಲು ಸ್ಟಾರ್ಟ್ ಆದವು. ಅದೇ ಥರ ಬಂದಿರುವ ಹಣವನ್ನು ಜಪಾನ್ ತನ್ನ ಜಾಣತನದಿಂದ ಅವರಿಗೆ ಬೇಕಾಗಿರುವ ಇನ್ಫ್ರಾಸ್ಟ್ರಕ್ಚರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದೆ. ರೈಲ್ವೇಸ್, ಏರ್ಪೋರ್ಟ್ಸ್, ಹೈವೇಸ್, ಶಿಪ್ಯಾಟ್ಸ್, ಡ್ಯಾಮ್ಸ್ ಇಂಥದರಲ್ಲಿ ಇನ್ವೆಸ್ಟ್ ಮಾಡಿದೆ. ಈ ಥರ ಜಪಾನ್ ಪ್ರೈಮ್ ಮಿನಿಸ್ಟರ್ ಹಯತೋ ಇಕ್ಕಿದ ತೆಗೆದುಕೊಂಡಿರುವ ಎಷ್ಟೋ ನಿರ್ಣಯಗಳು ಜಪಾನ್ ಎಕಾನಮಿನ ರಾಕೆಟ್ ಸ್ಪೀಡ್ನಲ್ಲಿ ಹೋಗೋ ಥರವು ಮಾಡಿದ್ವು. ಆದರೆ 1990 ನಂತರ ಜಪಾನ್ ಎಕಾನಮಿಗೆ ಬ್ರೇಕ್ಸ್ ಬಿತ್ತು. ನಂಬರ್ 3, ದ ಲಾಸ್ಟ್ ಡಿಕೆಟ್. 1980 ಜಪಾನ್ ಆಟೋಮೊಬೈಲ್ ಇಂಡಸ್ಟ್ರಿಯಿಂದ ಕನ್ಸೂಮರ್ ಎಲೆಕ್ಟ್ರಾನಿಕ್ಸ್ ವರ್ಲ್ಡ್ ಬಿಸ್ನೆಸ್ನ ಡಾಮಿನೇಟ್ ಮಾಡುತ್ತಿದ್ದ ಸಮಯ ಅದು. ನಂತರ ಜಪಾನ್ ಎಕಾನಮಿ ಪರವಾಗಿ ಸ್ಟ್ಯಾಗ್ನೆಂಟ್ ಪಾಯಿಂಟ್ಸ್ ಬಂದಿದೆ. 1985 ಅಮೇರಿಕನ್ ಡಾಲರ್ ಬಹಳ ಫಾಸ್ಟ್ ಆಗಿ ಬೆಳೆಯುತ್ತಿತ್ತು. ವರ್ಲ್ಡ್ ಬಿಸ್ನೆಸ್ ಕಾಂಪಿಟೇಷನ್ ಕಡಿಮೆ ಆಗಿಬಿಡುತ್ತೆಂದು ಬೇರೆ ದೇಶಗಳಿಂದ ವ್ಯಾಪಾರ ಮಾಡುವುದು ಕಷ್ಟ ಅಂತ ಗೊತ್ತಾಗಿದೆ. ಅಮೇರಿಕ ಆ ಸಮಯದಲ್ಲಿ ಎಕಾನಮಿನಲ್ಲಿ ಸ್ಪೀಡ್ ಆಗಿ ಹೋಗ್ತಾ ಇರುವ ಜಪಾನ್, ಜರ್ಮನಿ, ಯುಕೆಗಳ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದೆ. ಅದೇನೆಂದರೆ ಸ್ಲೋ ಆಗಿ ಡಾಲರ್ ವ್ಯಾಲ್ಯೂ ಕಡಿಮೆ ಮಾಡ್ತಾ ಬರಬೇಕು ಅಂತ. ಈ ಡಿಸಿಷನ್ ಆದ ಮೇಲೆ ಏನಾಗಿದೆ ಅಂದರೆ ಜಪಾನ್ ಕರೆನ್ಸಿ ಆದ ಎನ್ ಅಮೇರಿಕ ಡಾಲರ್ ಜೊತೆ ಕಾಂಪಿಟೇಷನ್ಗೆ ಬೀಳಲು ಸ್ಟಾರ್ಟ್ ಮಾಡಿದೆ. ಅಮೇರಿಕ ಡಾಲರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುವ ಟೈಮ್ನಲ್ಲಿ ಜಪಾನ್ನ ಎನ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗಿದೆ. ಇದರಿಂದ 1986 ಜಪಾನ್ ಕ್ಯಾಪಿಟಲ್ ಆದ ಟೋಕಿಯೋನಲ್ಲಿ ಲ್ಯಾಂಡ್ ವ್ಯಾಲ್ಯೂ, ಅಮೇರಿಕಾನಲ್ಲಿ ಕ್ಯಾಲಿಫೋರ್ನಿಯಾದ ಲ್ಯಾಂಡ್ ವ್ಯಾಲ್ಯೂ ಆಲ್ಮೋಸ್ಟ್ ಸೇಮ್ ಇತ್ತು. ಇಡೀ ಪ್ರಪಂಚದಲ್ಲಿ ಜಪಾನ್ ರಿಯಲ್ ಎಸ್ಟೇಟ್ ಮೇಲೆ ಕಣ್ಣು ಹಾಕ್ತು. ಜಪಾನ್ ಅಮೇರಿಕ ರಿಯಲ್ ಎಸ್ಟೇಟ್ನ ಕ್ರಾಸ್ ಮಾಡಿ ಹೋಗುತ್ತದೆ ಅಂತ ಎಲ್ಲರೂ ಎದುರು ನೋಡ್ತಾ ಇದ್ರು. 1990 ರಿಯಲ್ ಎಸ್ಟೇಟ್ನಲ್ಲಿ ಅಮೇರಿಕಾನ ಜಪಾನ್ ದಾಟಿ ಹೋಗಿದೆ. ಆದರೆ ಕಾನ್ಸ್ಟೆಂಟ್ ಆಗಿ ನಿಲ್ಲದೆ ಹಾಗೆ ಬೆಳೀತಾನೇ ಇದೆ. ಅಂದರೆ ಅಲ್ಲಿನ ಧನವಂತರು ಸಹ ಕೊಂಡುಕೊಳ್ಳೋಕೆ ಆಗಲಾರದಷ್ಟು ಅಲ್ಲಿಂದ ಸೇಲ್ಸ್ ಎಲ್ಲ ನಿಂತು ಹೋಗಿವೆ. ಇದನ್ನೇ ಆವಾಗ ಅಸೆಟ್ ಪ್ರೈಸ್ ಬಬಲ್ ಅಂತ ಹೇಳಿದರು. ಇಲ್ಲಿಂದ ಜಪಾನ್ ಎಕನಾಮಿಕ್ ಆಗಿ ಸ್ಟ್ಯಾಗ್ನೆಂಟ್ ಆಗಿದೆ. ಜಪಾನ್ ಜಿ ಡಿ ಪಿನ ನೋಡಿದರೆ 1994 ಇಲ್ಲಿಯವರೆಗೆ ಎಂತಹ ಗ್ರೋತ್! 4.87 ಲಕ್ಷ ಕೋಟಿ ಜಿ ಡಿ ಪಿ ಅಂದರೆ ಕಡಿಮೆ ಏನೂ ಅಲ್ಲ. ಪ್ರಪಂಚದಲ್ಲೇ 3ನೇ ಸ್ಥಾನ. ಅಲ್ಲಿಂದ ಇಲ್ಲಿಯವರೆಗೆ ಜಪಾನ್ ಜಿ ಡಿ ಪಿ 3ನೇ ಸ್ಥಾನದಲ್ಲಿದೆ. ಚೀನಾ 2ನೇ ಸ್ಥಾನ. ಜಪಾನ್ ಎಕಾನಮಿ ಸ್ಟ್ಯಾಗ್ನೆಂಟ್ ಪಾಯಿಂಟ್ ತಲುಪೋದಕ್ಕೆ ಇನ್ನೂ ಬಹಳ ಕಾರಣಗಳಿದ್ದಾವೆ. ಅದರಲ್ಲಿ ಒಂದು ಏನೆಂದರೆ ಲೋ ಬರ್ತ್ ರೇಟ್ ಆ್ಯಂಡ್ ಹೈ ಲಿವಿಂಗ್ ಎಕ್ಸ್ಪೆಕ್ಟೆನ್ಸಿ. ಜಪಾನ್ನಲ್ಲಿ ಬರ್ತ್ ರೇಟ್ ತುಂಬ ಕಡಿಮೆ, ಅದೇ ಥರ ಜಾಸ್ತಿ ಬದುಕುವವರ ಹೈ ಲಿವಿಂಗ್ ಎಕ್ಸ್ಪೆಕ್ಟೆನ್ಸಿ ಬಹಳ ಅಂದರೆ ಬಹಳ ಹೆಚ್ಚು. ಇದರಿಂದ ಕೆಲಸ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಬಹಳ ಜನ ತಮ್ಮ ಪೇರೆಂಟ್ಸ್ನ ನೋಡಿಕೊಳ್ಳುವುದರಲ್ಲಿ ಜಾಸ್ತಿ ಸಮಯವನ್ನು ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ 2000 ರಿಟೈರ್ಡ್ ಆಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಕೆಲಸ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಇದು ಇನ್ನು ಫ್ಯೂಚರ್ನಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದೇ ಥರ 1994 ಇವತ್ತಿನ ದಿನದವರೆಗೂ ಜಪಾನ್ ಎಕಾನಮಿ ಸ್ಟ್ಯಾಗ್ನೆಂಟ್ ಆ್ಯಂಡ್ ಸ್ಟೇಬಲ್. ಅದು ಆದ ನಂತರ ಜಪಾನ್ ಇಲ್ಲಿಯವರೆಗೆ ಎಕನಾಮಿಕ್ ಡೆವಲಪ್ಮೆಂಟ್ ಮೇಲೆ ಎಷ್ಟೋ ನಿರ್ಣಯಗಳನ್ನು ತೆಗೆದುಕೊಂಡಿದೆ. ಜಪಾನ್ ಎಕಾನಮಿ ಅದೇ ಸ್ಟ್ಯಾಗ್ನೆಂಟ್ ಪಾಯಿಂಟ್ನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಜಪಾನ್ ಎಕಾನಮಿ ಸ್ಟ್ಯಾಗ್ನೆಂಟ್ ಪಾಯಿಂಟ್ನ ಒಂದು ಸೈಡಿಗಿಟ್ಟರೆ ಜಪಾನ್ ಫ್ಯೂಚರಿಸ್ಟಿಕ್ ಆ್ಯಂಡ್ ಟೆಕ್ನಾಲಜಿ ಪರವಾಗಿ ಬಹಳ ಮುಂದಕ್ಕೆ ಹೋಗಿಬಿಟ್ಟಿದೆ. ನಮ್ಮ ಏಷ್ಯಾನಲ್ಲಿ ಡೆವಲಪ್ ಆಗಿರುವ ಮೊದಲನೇ ದೇಶವಾಗಿ ಜಪಾನ್ನ ಹೇಳ್ಕೊಳ್ತಾರೆ. ಅದೇ ಥರ ಜಪಾನ್ ಎಕಾನಮಿನ ಒಂದು ಲೆಸನ್ ಆಗಿ ಪ್ರಪಂಚದ ದೇಶಗಳು ಫಾಲೋ ಆಗ್ತಾ ಇದ್ದಾವೆ. ಎಕಾನಮಿ ಪರವಾಗಿ ಏನು ಮಾಡಬಹುದು, ಏನು ಮಾಡಬಾರದು ಎಂದು ಎಲ್ಲವೂ ಜಪಾನ್ ಎಕಾನಮಿ ಬಗ್ಗೆ ಓದಿದರೆ ಎಲ್ಲವೂ ಅರ್ಥವಾಗಿಬಿಡುತ್ತೆ. ಜಪಾನ್ನಿಂದ ಪ್ರತಿಯೊಬ್ಬ ವ್ಯಕ್ತಿ ತಿಳ್ಕೋಬೇಕಾಗಿರುವ ಒಂದು ವಿಷಯ ಇದೆ. ಅದೇನೆಂದರೆ ಎಷ್ಟು ಕೆಳಗಡೆ ಬಿದ್ದರೂ ಸಹ ಮತ್ತೆ ಪುಟಿದೇಳುವ ಮನೋಭಾವ. ನಮ್ಮಿಂದ ಆಗಲ್ಲ ಅನ್ನಲಾರದೆ ನಮ್ಮಿಂದ ಯಾಕೆ ಆಗಲ್ಲ ಎನ್ನುವ ಯೋಚನೆಯಿಂದ ಜಪಾನ್ ತೆಗೆದುಕೊಂಡಿರುವ ನಿರ್ಣಯಗಳು, ಅದು ಬೆಳೆದ ರೀತಿ,
ಪಟ್ಟ ಕಷ್ಟಗಳು ಇವೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಜೀವನದಲ್ಲಿ ನಡೆಯುವ ಘಟನೆಗಳು ಇದ್ದ ಹಾಗೆ. ಕಷ್ಟಗಳಿಂದ ಹೊರಗಡೆ ಬರಬೇಕು, ಕಷ್ಟಗಳೇ ಬರಲ್ಲ ಎನ್ನುವ ಅಹಮ್ಮು ಇರಬಾರದು. ಎಲ್ಲ ನೋವು ನಲಿವುಗಳ ಮಧ್ಯೆ ತನ್ನ ಕೆಲಸ ತಾನು ಮಾಡ್ತಾ ಇರುವ ದೇಶವೇ ಜಪಾನ್. ಜಪಾನ್ ಒಂದು ಟೈಮ್ನಲ್ಲಿ ಲಾಭಗಳು ಬಂದಾಗ ಜಾಣತನದಿಂದ ತನ್ನ ದೇಶದ ಇನ್ಫ್ರಾಸ್ಟ್ರಕ್ಚರ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ತನ್ನ ದೇಶದಲ್ಲಿರುವ ಜನರನ್ನು ಸಹ ಹಾಗೆ ಡೆವಲಪ್ ಮಾಡಿದೆ. ಒಂದು ವೇಳೆ ಲಾಭಗಳು ಬಂದಾಗ ತನ್ನ ದೇಶದ ಇನ್ಫ್ರಾಸ್ಟ್ರಕ್ಚರ್ಸ್ ಮೇಲೆ ಇನ್ವೆಸ್ಟ್ ಮಾಡದೆ ಜನರಿಗೆ ಹಣವನ್ನು ಹಂಚುತ್ತಾ ಹೋದರೆ ಹೇಗಿರೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಇದೆ. ಅದೇ ವೆನೆಜುಲಾ ಮತ್ತು ಜಿಂಬಾಬ್ವೆ ದೇಶಗಳು. ಆ ದೇಶಗಳು ಯಾವ ಥರ ಪತನಗೊಂಡಿವೆ ಮತ್ತು ಆ ದೇಶಗಳಿಂದ ನಾವೇನು ಕಲಿಯಬಹುದು ಎನ್ನುವುದರ ಬಗ್ಗೆ ತಿಳ್ಕೋಬೇಕಂದ್ರೆ ಈ ವಿಡಿಯೋ ಕೊನೆಯಲ್ಲಿ ಒಂದು ಲಿಂಕ್, ಹಾಗೆ ಡಿಸ್ಕ್ರಿಪ್ಷನ್ಸ್ನಲ್ಲಿ ಕೂಡ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಖಂಡಿತ ನಿಮಗೆ ಅರ್ಥವಾಗುತ್ತೆ. ಫ್ರೆಂಡ್ಸ್, ನಿಮಗೆ ಏನಾದರೂ ಡೌಟ್ಸ್ ಅಥವಾ ಯಾವುದಾದರೂ ಟಾಪಿಕ್ಸ್ ಬಗ್ಗೆ ಸಜೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನೀವು ಕೇಳಿರುವ ಕ್ವೆಶನ್ಸ್ ಅಥವಾ ಸಜೆಸ್ಟೆಡ್ ಟಾಪಿಕ್ಸ್ಗೆ ಆನ್ಸರ್ಸ್ನ ನಿಮಗೆ ನಾವು ವಿಡಿಯೋ ರೂಪದಲ್ಲಿ ಮಾಡಿ ಹೇಳ್ತೀವಿ. ಹಾಯ್ ಫ್ರೆಂಡ್ಸ್, ಈ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆಯೇ ಇಂಥ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ ಟ್ರೂ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.